ಸಾವಿರದ ಒಂಬೈನೂರ ಮೂರರಲ್ಲಿ ಬೂದಿಯಾದ ಸತ್ಯವೇದ ಕುರಿತು ನಾವು ತಿಳಿಯಲಿದ್ದೇವೆ ರಾಂಪುರ್ ಗ್ರಾಮದಲ್ಲಿ ಚಿಕ್ಕ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಸೇರಿಸುವ ಒಂದು ಕ್ರೈಸ್ತರ ಪ್ರಾಥಮಿಕ ಶಾಲೆ ಇತ್ತು ಆಂಗ್ಲೇಯ ಮಿಷಿನರಿಗಳಿಂದ ನಡೆಸಲಾಗುತ್ತ ಆ ಶಾಲೆಯು ಗ್ರಾಮದ ಮಕ್ಕಳಿಗೆ ಒಂದು ಸೌಲಭ್ಯ ಸುಂದರನೂ ಸಹ ಈ ಶಾಲೆಯಲ್ಲಿ ಕಲಿತನು ತನ್ನ ಮನೆಗೆ ಸಮೀಪದಲ್ಲಿದ್ದರೂ ತನ್ನ ಸೌಕರ್ಯಕ್ಕೆ ತಕ್ಕ ಶಾಲೆ ಎಂದುಕೊಂಡು ಅಲ್ಲಿಯೇ ಓದುತ್ತಿದ್ದನು ಅವನಿಗೆ ಕೆಲವು ಸ್ನೇಹಿತರು ಇದ್ದರು ಅವರೆಲ್ಲರೂ ಸಿಖ್ರ ಮಕ್ಕಳೇ ಹಿಂದೂ ಧರ್ಮದ ಪ್ರಕಾರ ಬೆಳೆದವರು ಒಂದು ದಿನ ಈ ಶಾಲೆಯ ಉಪಾಧ್ಯಾಯರು ಕ್ರೈಸ್ತರ ಹೊಸ ಒಡಂಬಡಿಕೆಯನ್ನು ಓದುವಂತೆ ಎಲ್ಲರಿಗೂ ಅಪ್ಪಣೆ ಮಾಡಿದರು ಅದು ಕ್ರೈಸ್ತರ ಶಾಲೆಯಾದದ್ದರಿಂದ ಕ್ರಮವಾಗಿ ಕ್ರೈಸ್ತರ ಸಂಪ್ರದಾಯಗಳನ್ನು ಅನುಸರಿಸಲಾಗುತ್ತಿತ್ತು ಆ ಒಂದು ಕ್ರಮವೇ ಹೊಸ ಒಡಂಬಡಿಕೆಯನ್ನು ಓದುವ ಪದ್ಧತಿ ಶಾಲೆಯ ವಿರಾಮದ ವೇಳೆಯಲ್ಲಿ ಎಲ್ಲರೂ ಹೊರಗೆ ಹೋದರು ಆಗ ಮಕ್ಕಳು ಗುಂಪು ಗುಂಪಾಗಿ ಆಟವಾಡುತ್ತಿದ್ದರು ಆದರೆ ಅಗೋ ಅಲ್ಲಿ ದೂರದಲ್ಲಿ ಒಂದು ಗುಂಪು ಮಾತ್ರ ಬೇರೆ ವಿಧವಾಗಿ ಗುಜುಗುಜು ಮಾತಾಡುವ ಶಬ್ದ ಕೇಳಿಸುತ್ತಿತ್ತು ಸುಂದರನು ಅವನ ಸ್ನೇಹಿತರು ಬೆಳಗ್ಗೆ ತಮ್ಮ ತರಗತಿಯ ಉಪಾಧ್ಯಾಯರು ಹೇಳಿದ್ದನ್ನು ಕುರಿತು ವಿದಾಯ ಮಾಡುತ್ತಿದ್ದರು ನಾವು ಸಿಕ್ಕರು ನಮ್ಮ ಮತದ ಪದ್ಧತಿಯನ್ನು ನಾವೆಲ್ಲರೂ ಸಾರಿ ಪದ್ಧತಿಯಂತೆ ನಾವೆಲ್ಲರೂ ಭಗವದ್ಗೀತೆಯನ್ನು ಆದಿ ಸಂಕೀರ್ತನೆಗಳನ್ನು ಓದುವವರಾಗಿರುವಲ್ಲಿ ಇವರು ಹೊಸ ಧರ್ಮದ ಪುಸ್ತಕವನ್ನು ಓದಲು ಹೇಳುವುದು ಹೇಗೆ ಎಂದು ಸುಂದರನು ಸ್ವಲ್ಪ ಕೋಪವೇಷದೊಂದಿಗೆ ಕೇಳುತ್ತಿದ್ದನು ನಾವು ಯಾಕೆ ಕ್ರೈಸ್ತರ ಮತದ ಪುಸ್ತಕವನ್ನು ಓದಬೇಕು ನಾವು ಏನು ಪರಂಗಿಯವರಾ ಎಂದು ಅವನ ಮತ್ತೊಬ್ಬ ಸ್ನೇಹಿತನು ಹೇಳಿದನು ನಾವು ಸಿಖ್ಖರು ಅದನ್ನು ಓದಕೂಡದು ಎಂದು ಮಾತನಾಡಿಕೊಂಡಿದ್ದೇವೆ ಸರಿ ತರಗತಿಯಲ್ಲಿ ಬೇರೆಯವರೆಲ್ಲ ಹೇಗೆ ತೆಗೆದುಕೊಂಡರು ಅವರೆಲ್ಲ ಯಾಕೆ ಅವರೆಲ್ಲ ಯಾಕೆ ಇದನ್ನು ತೆಗೆದುಕೊಂಡು ಅಷ್ಟು ಉತ್ಸಾಹದಿಂದ ಓದುತ್ತಾರೆ ಎಂದು ಮತ್ತೊಬ್ಬನು ಕೇಳಿದನು ನನಗೆ ನನ್ನ ತಾಯಿ ಚಿಕ್ಕ ವಯಸ್ಸಿನಿಂದಲೂ ಗೀತೆಯನ್ನು ಸಾಧುಚೀಯ ಗುಣಗಳನ್ನು ಹೇಳಿಕೊಡುತ್ತಲೇ ಇದ್ದಾರೆ ಅದು ಮಾತ್ರವೇ ಅಲ್ಲ ನನ್ನ ಗೋಸ್ಕರ ಒಬ್ಬ ಪಂಡಿತರನ್ನು ಏರ್ಪಾಡು ಮಾಡಿ ಕಲಿಸುವಂತೆ ಹೇಳಿದ್ದಾರೆ ಎಂದು ಸುಂದರ್ ಮುಗಿಸುವಷ್ಟರಲ್ಲಿ ವಿರಾಮದ ವೇಳೆ ಮುಗಿದು ಸೂಚನೆಯಂತೆ ಶಾಲೆಯ ಗಂಟೆ ಬಾರಿಸಿತು ಎಲ್ಲ ವಿವಾದಗಳನ್ನು ಮುಗಿ ಮುಗಿಸಲಾರದಂತೆ ಎಲ್ಲರೂ ಬೇರೆ ಬೇರೆಯಾದರು ಸಾಯಂಕಾಲ ವಾಡಿಕೆಯಂತೆ ಬರುವ ಸಂಸ್ಕೃತ ಬೋಧಕರು ಬಂದರು ಸುಂದರನು ಅಂದು ಗಮನದಿಂದ ಪಾಠಗಳನ್ನು ಕೇಳಿದನು ಮನಸ್ಸಿನಲ್ಲಿ ಒಂದರ ಹಿಂದೆ ಒಂದರಂತೆ ಉದ್ಭದಿಸುವ ಸಂಶಯಗಳನ್ನು ಆ ಬೋಧಕರ ಬಳಿ ಕೇಳಿದನು ಸುಂದರನ ಸಂಶಯಗಳನ್ನು ತೀರಿಸಲಾರಿಯದ ಅವರು ನೀನು ದೊಡ್ಡವನಾದ ಬಳಿಕ ಎಲ್ಲವೂ ಅರ್ಥವಾಗುವುದು ಈಗ ಪಾಠವನ್ನು ಗಮನಿಸು ಎಂದು ಮಾತನ್ನು ಬದಲಾಯಿಸಿದರು ಬೆಳಗ್ಗೆ ಎಲ್ಲರೂ ಶಾಲೆಗೆ ಹೊರಡಲು ಸಿದ್ಧರಾಗಿ ಹೊರಡುತ್ತಿದ್ದರು ಸುಂದರನು ಅವನ ಸ್ನೇಹಿತರು ಜತೆಯವರು ಶಾಲೆಯಲ್ಲಿ ನಿನ್ನೆ ನಡೆದ ಸಂಭವವನ್ನು ಕುರಿತು ಮಾತಾಡಲು ಪ್ರಾರಂಭಿಸಿದರು ಅವನನ್ನು ತನಗೆ ತೋಚಿದಂತೆ ಅವನವನು ತನ್ನ ತನಗೆ ತೋಚಿದಂತೆ ಮಾತಾಡಿಕೊಳ್ಳು ಕೊಳ್ಳತೊಡಗಿದರು ಸುಂದರನಿಗೂ ಆ ಹೊಗಳಿಕೆಯಲ್ಲಿ ಒಂದು ಪಾಲು ತನ್ನ ಮತದ ಮೇಲಿನ ಭಕ್ತಿಯಿಂದ ಇತರ ಮತಗಳ ಮೇಲೆ ಅಸಹನೆ ಉಂಟಾಯಿತು ಸುಂದರನು ಅವನ ಗೆಳೆಯರು ಸೇರಿ ಏನೋ ಒಂದು ತಂತ್ರ ಮಾಡುವಂತೆ ಅನಿಸಿತು ಈ ತಂತ್ರಕ್ಕೆ ಸುಂದರನೇ ನಾಯಕನಾಗಿದ್ದನು ಬೆಳಗ್ಗೆ ತರಗತಿ ಪ್ರಾರಂಭಿಸಿದ ಕೂಡಲೇ ಉಪಾಧ್ಯಾಯರನ್ನು ಸುಂದರನು ಸಂಧಿಸಿ ಸಾರ್ ನನಗೆ ಒಂದು ಹೊಸ ಒಡಂಬಡಿಕೆ ಬೇಕಾಗಿದೆ ಎಂದನು ಸುಂದರನು ಒಳ್ಳೆಯ ಹುಡುಗನಂತೆ ಕೇಳಿದ್ದರಿಂದ ಅವರೂ ಕೊಟ್ಟರು ಅದನ್ನು ಈಸಿಕೊಂಡು ತಿರುಗಿಯೂ ಸಹ ನೋಡದೆ ಅವನು ಬಂದು ಬಿಟ್ಟನು ಸುಂದರ ಮನಸ್ಸಿನಲ್ಲಿ ಮತದ ಉದ್ರೇಕ ಸಿಖ್ರ ಧೈರ್ಯ ತನ್ನ ತಾಯಿ ಚಿಕ್ಕದಿಂದಲೇ ಬೋಧಿಸಿದ ಸಿಖ್ನ ತತ್ವಗಳ ಮೇಲಿನ ಅಭಿಮಾನ ಎಲ್ಲವೂ ಒಂದುಗೂಡಿ ಅವನನ್ನು ಒಂದು ದಿಕ್ಕಿಗೆ ತಿರುಗಿಸಿತು ಸಂಜೆ ಆಟದ ಸಮಯ ಆಟದ ಮೈದಾನಕ್ಕೆ ಹೋಗಲು ಸಮವ ಸಮಯವಾಯಿತು ಆ ಕಡೆ ಈ ಕಡೆ ನೋಡುತ್ತಾ ತನ್ನ ಚೀಲದಲ್ಲಿಟ್ಟಿದ್ದ ಹೊಸ ಒಡಂಬಡಿಕೆಯನ್ನು ತೆಗೆದುಕೊಂಡು ಆಟದ ಮೈದಾನಕ್ಕೆ ಹೋದ ಸುಂದರನು ಅದರ ಒಂದೊಂದು ಪುಟವನ್ನು ಹರಿದು ಹರಿದು ಬೆಂಕಿಯಲ್ಲಿ ಹಾಕಿದನು ಸತ್ಯಗಳು ನಿಜ ಸಂಗತಿಗಳು ನಿಜ ದೇವರ ಸತ್ಯ ಸಾಕ್ಷಿ ಎಲ್ಲವೂ ಉರಿದು ಬೂದಿಯಾಯಿತು ಆದರೆ ಮತ್ತೊಂದೆಡೆ ತನ್ನ ಮತದ ಮೇಲಿನ ಉತ್ ಉತ್ಕಟಾಭಿಮಾನ ತಾಯಿಯ ಬೋಧನೆಗಳಾದ ಸಿಕ್ರ ತತ್ವಗಳೆಲ್ಲವೂ ನಗುತ್ತಿದ್ದವು ಸುಂದರನ ಕಾರ್ಯಗಳೆಲ್ಲವೂ ಕಾಡ್ಗಿಚ್ಚಿನಂತೆ ಬಹುಬೇಗ ಎಲ್ಲ ಕಡೆಯೂ ಹರ ಹರಡಿತು ಅವನ ಮನೆಗೂ ಮನೆಗೂ ತಿಳಿಯಿತು ಅವನ ತಂದೆಯು ಒಬ್ಬ ಪ್ರಮ ಪ್ರಾಮಾಣಿಕರಾದ ಮನುಷ್ಯರು ಸುಂದರನನ್ನು ಕರೆದರು ನಿನ್ನನ್ನು ಹೀಗೆ ಮಾಡುವಂತೆ ಯಾರು ಹೇಳಿದರು ಇದು ಎಷ್ಟು ದೊಡ್ಡ ಅಪಚಾರ ನಿನಗೆ ಅದು ಹಿಡಿಸಿಲ್ಲದಿ ಇಲ್ಲವೆಂದರೆ ಯಾಕೆ ಅದನ್ನು ತೆಗೆದುಕೊಂಡೆ ನಿನಗೆ ಓದಲು ಇಷ್ಟವಿಲ್ಲದಿದ್ದರೆ ಬಿಟ್ಟು ಬಿಡಬೇಕಾಗಿತ್ತು ಎಂದು ಬಹಳ ಕೋಪದಿಂದ ಮಾತಾಡಿದರು ಸುಂದರನು ಏನೂ ಹೇಳು ಹೇಳದೆ ಮೌನವಾಗಿ ನಿಂತುಕೊಂಡಿದ್ದನು ಇದು ಒಂದು ಮತದ ಧರ್ಮಕ್ಕೆ ಮಾಡುವ ಅಪಚಾರವಾಗಿದೆ ಆ ಮಿಷಿನರಿಗಳ ಶಾಲೆಯಲ್ಲಿ ಓದುತ್ತಾ ಅವರ ನಿಯಮಗಳಿಗೆ ವಿಧೇಯವಾಗದೆ ಇರುವುದು ಎಷ್ಟು ದೊಡ್ಡ ತಪ್ಪು ಎಂದರು ತಾ ತಂದೆಯ ಮುಂದೆ ಸ್ವಲ್ಪ ಹೊತ್ತು ಅವರ ಮಧ್ಯ ಮೌನ ಆವರಿಸಿತು ಸುಂದರನು ತಂದೆ ಮೌನವಾಗಿ ನಿಂತಿಕೊಂಡಿದ್ದನು ನಾನು ಕೇಳುತ್ತಿದ್ದೇನೆ ಏನೋ ನೀನು ಸುಮ್ಮನೆ ನಿಂತಿದ್ದಿ ನಿಧಾನವಾಗಿ ಆದರೆ ಧೈರ್ಯವಾಗಿ ಅಪ್ಪ ನನಗೆ ಆ ಶಾಲೆ ಹಿಡಿಸಲಿಲ್ಲ ಇನ್ನು ಮೇಲೆ ನಾನು ಅಲ್ಲಿ ಹೋಗಿ ಓದಲಾರೆ ನನಗೆ ಕ್ರೈಸ್ತರ ಶಾಲೆಯಲ್ಲಿ ಓದಲು ಇಷ್ಟವಿಲ್ಲ ದಯಮಾಡಿ ನನ್ನನ್ನು ಬೇರೆ ಶಾಲೆಗೆ ಸೇರಿಸಿರಿ ಎಂದನು ತಂದೆ ಯೋಚಿಸಿದರು ಅವನು ಮಾಡಿದ್ದದ್ದನ್ನು ಹೇಳುವುದನ್ನು ನೆನೆಸಿ ನೋಡಿದರು ಹುಡುಗನು ಬಯಸುವುದು ಅವನ ವಿದ್ಯಾಭ್ಯಾಸಕ್ಕೆ ತಡೆಯಾಗಿ ಕೂಡ ತಡೆಯಾಗಕೂಡದು ಅವನು ಮಾಡಿದಂಥ ಕಾರ್ಯ ಅವನ ಅಭಿವೃದ್ಧಿಗೆ ತಡೆಯಾಗಬಾರದು ಆದ್ದರಿಂದ ಅವನನ್ನು ಊರಿಗೆ ಹೊರಗೆ ಮೂರು ಮೈಲಿಗಳ ದೂರವಿರುವ ಸರ್ಕಾರಿ ಶಾಲೆಯಲ್ಲಿ ಸೇರಿಸಲು ತೀರ್ಮಾನಿಸಿದರು ಮಾಡಬೇಕಾದ ಎಲ್ಲ ಏರ್ಪಾಡುಗಳನ್ನು ಮಾಡಲಾಯಿತು ಇದರ ಮಧ್ಯದಲ್ಲಿ ಸುಂದರನ ತಾಯಿಯು ಸ್ವಲ್ಪ ನಿಶಕ್ತಿಗೊಳ್ಳೊಳಗಾದರು ತನ್ನನ್ನು ಮುದ್ದಿಸಿ ಪೋಷಿಸಿ ಬೆಳೆಸಿದ ತಾಯಿಯ ಮೇಲೆ ಸುಂದರನು ಬಹಳ ಪ್ರೀತಿಯನ್ನಿಟ್ಟಿದ್ದನು ಸುಂದರನ ತಾಯಿಯೂ ಸಹ ತನ್ನ ಹಿರಿಯ ಮಗನಿಗಿಂತ ಸುಂದರನನ್ನೇ ಅಧಿಕವಾಗಿ ಪ್ರೀತಿಸುತ್ತಾ ಬಂದಳು ಸುಂದರನು ಶಾಲೆಯನ್ನು ಬದಲಾಯಿಸಿದ್ದ ಬದಲಾಯಿಸಿದಂದಿನಿಂದ ನಿತ್ಯವೂ ಆರು ಮೈಲಿಗಳ ದೂರ ನಡೆದು ಹೋಗಿ ಬರುತ್ತಿದ್ದನು ಇದು ಬಹಳ ಶ್ರಮವೇ ಆಗಿದ್ದರೂ ಬೇರೆ ದಾರಿ ಇರಲಿಲ್ಲ ಆದ್ದರಿಂದ ಶ್ರಮವಾಗಿ ಮ ಮರೆತು ಹೋಗಿ ಬರುತ್ತಿದ್ದನು ಅದೊಂದು ಬಿಸಿಲ ಕಾಲ ಬಿಸಿಲಿನ ಕಡು ತಾಪ ಮರಳ ಭೂಮಿಯು ಸೇರಿ ಸುಡುತ್ತಿತ್ತು ತೆಂಗಿನ ಮರದ ಗರಿಗಳು ಒಣ ಎಲೆಗಳು ಹತ್ತಿಕೊಳ್ಳುತ್ತಿದ್ದವು ಈ ಕಡು ಬೇ ಬೇಸಿಗೆಯ ದಿನಗಳಲ್ಲಿ ಅವನು ತನ್ನ ಮನೆಯ ಪಕ್ಕದ ಶಾಲೆಗೆ ಹೋಗಿದ ಹೋಗಿದ್ದಿದ್ದರೆ ಏನೂ ತೊಂದರೆ ಆಗುತ್ತಿರಲಿಲ್ಲ ಅಷ್ಟು ದೂರ ನಡೆಯದದ್ದರಿಂದ ಅವನಿಗೆ ಮಲೇರಿಯಾ ಜ್ವರ ಕಾಣಿಸಿಕೊಂಡಿದ್ದರಿಂದ ಹಾಸಿಗೆಯು ಹಿಡಿದನು ವ್ಯಾಧಿಯು ಅವನನ್ನು ಹಿಡಿದಿದ್ದರಿಂದ ಬಲಹೀನನಾಗಿ ಎದ್ದು ನಿಲ್ಲವು ನಿಲ್ಲುವ ತ್ರಾಣವೂ ಇಲ್ಲದವನಾದನು ಕ್ರೈಸ್ತ ಶಾಲೆಯ ಮೇಲಿದ್ದಂಥ ಅಸಹನೆಯಿಂದಾಗಿ ಇವೆಲ್ಲವನ್ನು ಸಹಿಸಿಕೊಂಡನು ಆದರೆ ಆಗ ತಾನೇ ಅವನು ತನ್ನ ಸಿಖ್ ಮತದ ಅಭಿಮಾನವನ್ನು ಕುರಿತು ಯೋಚನೆ ಮಾಡಲಾರಂಭಿಸಿದನು ಹಾಸಿಗೆಯಲ್ಲಿ ಮಲಗಿದ ಇದ್ದಂತೆಯೇ ತನ್ನ ಚಿಂತೆಯನ್ನು ಚಿಂತನೆಯನ್ನು ಗಾಳಿಯಲ್ಲಿ ತೇಲಲು ಬಿಟ್ಟನು ತನ್ನ ಮನಸ್ಸಿನಲ್ಲಿರುವ ಅತೃಪ್ತಿ ತನ್ನ ಪ್ರಶ್ನೆಗಳಿಗೆ ಉತ್ತರವಿಲ್ಲದಿರುವುದು ತನ್ನ ಸಂಸ್ಕೃತ ಪಂಡಿತರು ಹೇಳಿದ್ದಂತೆ ಆಧಾರರಹಿತವಾದ ಹುರುಳು ಹುರುಳಿಲ್ಲದ ಸಂಪ್ರದಾಯಗಳು ಇವೆಲ್ಲವನ್ನು ಯೋಚಿಸಿ ನೋಡಲಾರಂಭಿಸಿದನು ತನ್ನ ಸತ್ಯ ಸಂಶೋಧನೆಗೆ ಉತ್ತರ ಬೇಕು ಮೊದಲು ತನ್ನ ಆರೋಗ್ಯ ಸರಿಯಾಗಲಿ ಎಂದು ಕಾದುಕೊಂಡಿದ್ದನು